ಅಂದ್ರೆ ಇವರಿಬ್ರು ಹೇಗೆ ಅಂದ್ರೆ ಜಗಳ ಆಡ್ತಾ ಇರ್ತಾರೆ ಮತ್ತೆ ಒಂದಾಗ್ತಾ ಇರ್ತಾರೆ ಹೀಗೆ. ಅವನನ್ನ ಬಿಟ್ಟು ಇವನು ಇರಲ್ಲ, ಇವನನ್ನ ಬಿಟ್ಟು ಒಂದ್ ಪಕ್ಷ ಋಷಿ ಇವನನ್ನ ಬಿಟ್ಟು ಇದ್ ಬಿಡ್ತಾನೆ ಹೊರತು ಇವನು ಅವನನ್ನ ಬಿಟ್ಟು ಇರಲ್ಲ. ಅಷ್ಟು ಇಬ್ರದು ಅಟ್ಯಾಚ್ಮೆಂಟ್. ಆಯ್ತು ಹೋಗ್ಲಿ ಬಿಡಿ ಚಿನ್ನಿ ನೋಡಿ. ಟೈಮ್ ಇವಾಗ ಆಲ್ಮೋಸ್ಟ್ 4:25. ಅಮ್ಮ ಹಾಸ್ಪಿಟಲಿಂದ ಹೋಗಿ ಬಂದು ಮಲ್ಕೊಂಡ್ಬಿಟ್ಟಿದ್ದಾರೆ. ಸೋರ್ನ ಪ್ರಸನ್ನ ಬನ್ನಿ. ಅಮ್ಮ ಅಮ್ಮ ಎದೊಳ್ಳಿ ನೋಡಿ ನೋಡಿ, ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ನೋಡಿ ಫ್ರೆಂಡ್ಸ್. ಬಂದ್ಬಿಟ್ಟು ಹಂಗೆ ಚಳಿ ಆಗ್ತಿದೆ ಅಂದ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಟ್ಟಿದ್ರು. ಸೊ ಇಬ್ರು ಸಣ್ಣ ಆಲ್ರೆಡಿ 5:00 ಎದೊಳ್ಳಿ ಎದೊಳ್ಳಿ ಮಾ. ಬಿಸಿನೀರು ಮಾಡ್ಕೊಡ್ತೀನಿ. ಬಿಸಿನೀರು ಬಿಸಿ ನೀರು. ಸೊ ಅಮ್ಮಂಗೆ ಸ್ವಲ್ಪ ಬಿಸಿನೀರು ಬೇಕಂತೆ. ಆಲ್ರೆಡಿ ಮಳೆ ಬರ್ತಿರೋದ್ರಿಂದ ಬಿಸಿನೀರು ಇಟ್ಟಿದ್ದೆ. ಬಿಸಿ ಆಗಿದೆಯಾ? ಬಿಸಿ ನೀರು ಕೊಡೋಣ ತಗೊಳ್ಳಿ ತಗೊಳ್ಳಿ ನೋಡಿ. ಇನ್ನೂ ಎದ್ದಿಲ್ಲ ನೀರಿಗೋಸ್ಕರ ಕಷ್ಟಪಟ್ಟು ಎದೊಳ್ತಿದ್ದಾರೆ. ಮಳೆ ಬರ್ತಿದ್ದ ನೋಡಿ ಫ್ರೆಂಡ್ಸ್ ಕೂಡ ಮಳೆ ಬರ್ತಿದೆ. ಅದಕ್ಕೋಸ್ಕರ ನಾನು ಆವಾಗಲೂ ಬಿಸಿನೀರು ಇಟ್ಕೊಂಡಿದ್ದೆ. ಅದನ್ನ ಇವಾಗ ಅಮ್ಮಂಗೆ ಯೂಸ್ಫುಲ್ ಆಯ್ತು. ಹಾಯ್ ಹೇಳಿ. ಹಾಯ್. ವಿತೌಟ್ ಮೇಕಪ್ ನಿಖಿತ. ವಿತೌಟ್ ಮೇಕಪ್ ಸುಸ್ತಾಗ್ಬಿಟ್ಟಿದ್ದೀನಿ. ಇವತ್ತು ಹಾಸ್ಪಿಟಲ್ ಹೋಗಿದ್ದೆ ಅಂದ್ರೆ ತಿಂಡಿ ತಿಂದಿರ್ಲಿಲ್ಲ. ಇವಾಗ ಬಂತು. ಓಕೆ, ಹಾಸ್ಪಿಟಲ್ ಹೋಗಿದ್ದೆ. ಬಿ ಪಿ ಜಾಸ್ತಿ ಆಗಿದೆ ಅಂದ್ಬಿಟ್ಟು ನಾನು ಟ್ಯಾಬ್ಲೆಟ್ ಚೇಂಜ್ ಮಾಡಿದ್ರು. ತೋರಿಸ್ಕೊಂಬಂದೆ. ನಿಮ್ಗೆ ಗೊತ್ತಾಗ್ಬೋದು ಮುಖ ದಪ್ಪ ಆಗಿದೆ ಸ್ವಲ್ಪ. ಟ್ಯಾಬ್ಲೆಟ್ ಚೇಂಜ್ ಮಾಡಿದ್ರು. ಬಂದು ಸ್ವಲ್ಪ ಸುಸ್ತಾಗಿತ್ತು ಅಂದ್ಬಿಟ್ಟು ಮಲ್ಕೊಂಬಿಟ್ಟೆ ಬಂದಿದ್ದ ತಕ್ಷಣನೇ. ಸೊ ಅದೇ ಹೋಟೆಲಿಂದ ಇಡ್ಲಿ ಸಾಂಬಾರು ತಂದೆ. ಓಕೆ ಅಂದ್ಬಿಟ್ಟು ತಿಂದ್ಬಿಟ್ಟು ಹಂಗೆ ಮಲ್ಕೊಂಬಿಟ್ಟೆ. ಇವಾಗ ಮಳೆ ಬರ್ತಾ ಇದೆ. ಸೊ ಒಂಥರ ಬಾಯೆಲ್ಲ ಒಣಗ್ದಂಗೆ ಒಣಗ್ದಂಗೆ ಫೀಲ್ ಆಗ್ತಾ ಇದೆ. ಅಷ್ಟೇ ತಲೆ ಸುತ್ತು ಅಷ್ಟೇ ನನಗೆ. ಇನ್ನೊಂದಷ್ಟು ಟೆಸ್ಟ್ಗಳು ಬರ್ಕೊಟ್ಟಿದ್ದಾರೆ, ಅದೆಲ್ಲ ಟೆಸ್ಟ್ ಮಾಡಿಸ್ಬೇಕು. ಓಕೆ ಬನ್ನಿ. ವ್ಲಾಗ್ ರಕ್ಷಿತೆ ಸ್ಟಾರ್ಟ್ ಮಾಡಿದ್ದಾನೆ ಇವತ್ತು. ನಾನು ಅಂತ ಇದ್ದೆ ಇವತ್ತು ವ್ಲಾಗ್ ಮಾಡಲ್ಲ ಅಂತ. ರಕ್ಷಿತ್ ಮಾಡಿಯಮ್ಮ ಅಂತ ಹೇಳ್ತಾ ಇದ್ದ. ಓಕೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತು. ಇವಾಗ ಒಂಚೂರು ಬಿಸಿನೀರು ಕುಡಬೇಕು. ಬಿಸಿ ಬಿಸಿ ಕೊಟ್ಬಿಡಿದಾನೆ, ತುಂಬ ಬಿಸಿ ಬಿಸಿ ಕೊಟ್ಬಿಡಿದಾನೆ ರಕ್ಷಿತ್ ಬಿಸಿನೀರ. ನನಗೆ ಶೀತ ಜ್ವರ ಅದೆಲ್ಲ ಏನಿಲ್ಲ. ಸೊ ಅಷ್ಟೇ ತಲೆ ಸುತ್ತುತ್ತೆ ಅಷ್ಟೇ. ಸೊ ಓಕೆ ಫ್ರೆಂಡ್ಸ್ ಬನ್ನಿ. ಇವತ್ತಿನ ವ್ಲಾಗ್ ಆಗಲೇ 4:30, ನನ್ನ ಮಗ 5 ಗಂಟೆ ಅಂತ ಹೇಳ್ದ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನೂ ಅಡುಗೆ ಮಾಡಿರಲಿಲ್ಲ ನಾನು. ಮಳೆ ಬರ್ತಿರೋಕ್ಕೆ ಬಟ್ಟೆ ಎತ್ಕೊಂಬರಪ್ಪ ಅಂದ್ಬಿಟ್ಟು ತಂದ್ಬಿಟ್ಟಲ್ಲ ಹಂಗೆ ಗುಡ್ಡೆ ಹಾಕೋರೆ. ಇವಾಗ ಹಂಗೆ ಕುತ್ಕೊಂಡು ಎಲ್ಲ ಹಿಂಬಿಡಿಸಾಕ್ಬಿಡ್ತೀನಿ ನಿಧಾನಕ್ಕೆ. ಸೊ ಎಲ್ಲ ಗುಡ್ಡೆ ಹಾಕೋರೆ. ಎಲ್ಲ ಏನಂದ್ರೆ ಬಟ್ಟೆ ಎತ್ಕೊ ಬಂದ್ಬಿಟ್ಟು ಹಂಗೆ ಹಾಕ್ಬಿಟ್ರೆ ಎಲ್ಲ ಸುಕ್ ಥರ ಆಗ್ಬಿಡುತ್ತೆ. ಸೊ ಎಲ್ಲ ಹಿಂಬಿಡಿಸ್ಬಿಡ್ತೀನಿ. ಸ್ವಲ್ಪ ಕಾಫಿ ಯಾರು ಮಾಡ್ಕೊಡಕ್ಕಾಗುತ್ತೆ, ಇಲ್ಲ ನಾನೇ ಮಾಡ್ಕೊಳ್ಳ.
ದೀಕ್ಷಿತ್ ನಿಮ್ಗೆ ಒಳ್ಳೆ ಮಗ ಸಿಕ್ಕಿದ್ದಾನೆ. ಸೊ ಫ್ರೆಂಡ್ಸ್, ಇವಾಗ ಬಟ್ಟೆ ಎಲ್ಲ ಮುಡಿಸ್ತಾ ಇದೀವಿ. ಇವಾಗ ಅವನು ಕಾಫಿ ಮಾಡ್ತಾ ಇದೆಯಾ ಟೀ ಮಾಡ್ತಾ ಇದೆಯಪ್ಪ ನನ್ನ ತಮ್ಮ ಟೀ ಮಾಡ್ತಾ ಇದ್ದಾನೆ ಇವನು. ಇವಾಗ ನಾನು ಬಟ್ಟೆ ಒಣಗಾಕ್ತಾ ಇದ್ದೀನಿ, ಬಟ್ಟೆ ಇಂಬಿಸ್ತಾ ಇದ್ದಲ್ಲ ಜೊತೆನಲ್ಲಿ ಬಂದ್ಬಿಟ್ಟು ಇವ್ನು ಬಟ್ಟೆ ಇಂಬಿಸ್ತಾ ಇದ್ದಾನೆ. ಮನೆಯೆಲ್ಲ ಯಾವ ರೀತಿ ಆಗಿದೆ ನಾನು ಹುಷಾರಿಲ್ದಲೆ ಮಲ್ಕೊಂಡಿರೋಕ್ಕೆ ಅಂತ ಒಂದ್ರ ತೋರಿಸ್ತೀನಿ. ಇರ್ಬೇಕು ನೋಡ್ತೀನಿ. ಶುಂಠಿ ಬೇಕಾ ನೋಡಿ ಮನೆಯೆಲ್ಲ ಯಾವ ಸ್ಥಿತಿ ಆಗಿದೆ ಅಂತ. ರೂಮ್ ಬಂದ್ರೆ ಅಂತೂ ಫುಲ್ ಬೇಜಾರಾಗೋಗ್ಬಿಡುತ್ತೆ. ಮೂರು ದಿನದಿಂದ ಹೇಳ್ತಾ ಇದ್ದಾರೆ ಪಾನಿಪುರಿ ಮಾಡಿಕೊಡು ಅಂತ, ನನಗೆ ಮಾಡೋಕ್ಕೆ ಆಗ್ತಾ ಇಲ್ಲ, ತುಂಬ ಸುಸ್ತಾಗ್ತಾಯಿತ್ತು ಅಂತ. ಸೊ ಎಲ್ಲ ಕ್ಲೀನ್ ಮಾಡಿ ಬೇಗ ಬೇಗ ರೂಮ್ ತೋರಿಸಿ ಮತ್ತೆ ತೋರಿಸ್ತೆ. ಆಮೇಲೆ ನನಗೆ ನೋಡಿ ಐಬ್ರೋಸ್ ಎಲ್ಲ ಬೆಳೆದ್ಬಿಟ್ಟಿದೆ, ಹಬ್ಬಕ್ಕೂ ಮುಂಚೆ ಮಾಡಿಕೊಂಡಿದ್ದು. ನನಗೆ ಹೇಗೆ ಅಂದರೆ ಹುಷಾರು, ನನಗೆ ಏನಾದರೂ ಒಂಚೂರು ಹೆಲ್ತ್ ಏನಾದರೂ ಆಯಿತು ಅಂತ ಹೇಳಿದ್ರೆ ನಾನು ಏನು ನನ್ನ ಸ್ಕಿನ್ ಬಗ್ಗೆ ಏನು ಕೇರ್ ತಗೊಳ್ಳಲ್ಲ ಅಷ್ಟು. ನಾನು ಇಷ್ಟು ಒಂಥರ ಸೋಂಬೇರಿ ಥರ ನನಗೆ, ಯಾಕಂತಂದರೆ ಒಂದು ಸ್ವಲ್ಪ ಏನು ನನಗೆ ಹುಷಾರಿಲ್ಲದೆ ಇರೋ ಥರ ಆದ್ರೂ ಕೂಡ ಹಾಗೇನೇ ತುಂಬ ಸುಸ್ತಾದಂಗೆ ಆಗ್ಬಿಡ್ತೀನಿ. ತುಂಬ ಸ್ಟ್ರಾಂಗ್ ಇರ್ತೀನಿ ಆದರೂ ಕೂಡ ಕೆಲವೊಂದು ಟೈಮ್ ಹೀಗೆ ಆಗ್ಬಿಡತ್ತೆ. ಮಳೆ ಅಂತೂ ತುಂಬ ಜೋರಾಗಿ ಬಂದಿದೆ ನೋಡಿ. ಓಕೆ, ಇವಾಗ ಬಟ್ಟೆ ಪಟ್ಟೆ ಅಂತ ಬಟ್ಟೆ ಎಲ್ಲ ಹಿಂಬಿಡಿಸ್ಬಿಟ್ಟು ಎಲ್ಲ ಬೇಗ ಬೇಗ ಕ್ಲೀನ್ ಮಾಡಿಬಿಡ್ತೀವಿ. ಆಗಲ್ಲ, ಮನೆ ಹಸ್ಬೆಂಡ್ ಪಾಪ ಮನೆ ಆಫೀಸಿಂದ ಬಂದಿದ್ದ ತಕ್ಷಣವೇ ಹೀಗೆಲ್ಲ ನೋಡಿದ್ರೆ ಅವ್ರಿಗೊಂಥರ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಮನೆ ನೀಟಾಗಿರಬೇಕು ಅವ್ರ ಆಫೀಸಿಂದ ಬರ್ತಿದ್ದಂಗೆ, ಅದಕ್ಕೆ ಅವ್ರು ಬರೋಷ್ಟೊತ್ತಿಗೆ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಆಮೇಲೆ ಮತ್ತೆ ನಿಮ್ಮ ಜೊತೆ ಮಾತನ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಹೊರಟ ಅಂದರೆ ಕಾಲೇಜಿಗೆ ಸೇರಬೇಕಂತೆ, ಅಪ್ಲಿಕೇಶನ್ ಎಲ್ಲ ಖಾಲಿ ಆಗ್ಬಿಡುತ್ತೆ ಬಂದು ಸೇರಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ರಿಷಿ ಹೊರಟ. ಸೊ ರಕ್ಷಿ ತುಂಬ ಅಳ್ತಾ ಇದ್ದಾನೆ ಹೋಗ್ಬಿಡಕ್ಕೋಣ ಅಂತ. ಆದರೆ ಸಿಚುಯೇಷನ್ ಏನಂತ ಹೇಳಿದ್ರೆ ರಕ್ಷಿ ತೋರಿಸ್ತೀನಿ ಕೆಳಗಡೆ ಪಾಪ, ನಾನು ಮರ್ತೇ ಬಿಟ್ಟೆ ಅದನ್ನು ಕಳಿಸ್ಬೇಕಾದ್ರೆ ತೋರಿಸ್ತೀನಿ ಕೆಳಗೆ. ಶಿಲ್ಪ ಬಂದು ಕರ್ಕೊಂಡು ಹೋಗ್ತೀನಿ ರೈಲ್ವೆ ಸ್ಟೇಷನ್ಗೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಬುಕ್ ಮಾಡಿಕೊಂಡು ಹೊರಟರು. ತೋರಿಸ್ತೀನಿ ನಾನು ನಿಮಗೆ ಅಲ್ಲಿ ರಕ್ಷಿ ರಿಷಿ ಹೋಗ್ತಾ ಇರೋದು. ಹೋದ್ಲು.
ಸೊ ಅವ್ರ ಸ್ಕೂಲಿಂದ ಫೋನ್ ಮಾಡ್ತಾನೆ ಇದ್ರು ಬನ್ನಿ ಬೇಗ ಬಾ ಋಷಿ ಅಂದ್ಬಿಟ್ಟು ಅದಕ್ಕೋಸ್ಕರ ಪಾಪ ಆ ಕೈಲ ಹೋಗ್ತೀನಿ ನಾನು ಕಾಲೇಜಿಗೆ ಸೇರ್ಕೊಂಡು ಆದಮೇಲೆ ಆಮೇಲೆ ಬೇಕಾದ್ರೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ ನಾನು ಆ್ಯಕ್ಚುಲಿ ರಕ್ಷಿತ್ ಬರ್ತಡೇ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಇತ್ತು ಇಲ್ಲ ನಾವು ಅಲ್ಲಿಗೆ ಊರಿಗೆ ಬರ್ತಡೆಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ಸೊ ಇವಾಗಿರೋ ಒಂದು ಸಂದರ್ಭದಲ್ಲಿ ಹೋಗ್ತೀನಿ ಅಂತ ಹೇಳ್ದ ಸೊ ಬುಕ್ ಮಾಡ್ಕೊಂಡು ಇವಾಗ ಹೊರಟ ಇವನು ರಕ್ಷಿತ್ ಆಗ್ತಲ್ಲ ತೊಡ್ಕು ಅಳ್ತಾನೆ ಜೋರಾಗಿ ನಿಮಗೆ ಅಮ್ಮ ಬೇಡ ಅಂತ ಹೇಳಮ್ಮ ಅಂತ ಆದರೆ ಕಾಲೇಜಿಗೆ ಸೇರಂಗಿಲ್ಲ ಅಂದಿದ್ರೆ ಏನು ಹೋಗ್ತಾ ಇರಲಿಲ್ಲ ಸೊ ಸೇರಬೇಕಲ್ವ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ಹೊರಟ ನಂದು ಆಯಿತು ಎಲ್ಲ ಕೆಲಸ ಮುಗಿಸ್ದೆ ಎಲ್ಲ ಫುಲ್ಲು ಕಂಪ್ಲೀಟ್ ಆಯಿತು ರಕ್ಷಿತ್ ಜಾಸ್ತಿ ಹತ್ತಿರ ತೋರಿಸಿಲ್ಲ ಅಲ್ಲ ನಾನು ನಿಮಗೆ ನೋಡಿ ರಕ್ಷಿತ್ ಎಷ್ಟು ಅಳ್ತಾ ಇದ್ದಾನೆ ಅಂತ ಸೊ ಅಂದರೆ ಇವರಿಬ್ರು ಹೇಗೆ ಅಂದರೆ ಜಗಳ ಆಡ್ತಾ ಇರ್ತಾರೆ ಮತ್ತೆ ಒಂದೋಗ್ತಾ ಇರ್ತಾರೆ ಹೀಗೆ ಅವನನ್ನು ಬಿಟ್ಟು ಇವನು ಇರಲ್ಲ ಇವನನ್ನು ಬಿಟ್ಟು ಒಂದು ಪಕ್ಷ ರಿಷಿ ಇವನನ್ನು ಬಿಟ್ಟು ಇದ್ಬಿಡ್ತಾನೆ ಹೊರತು ಇವನು ಅವನನ್ನು ಬಿಟ್ಟು ಇರಲ್ಲ ಅಷ್ಟು ಇಬ್ರದ್ದು ಅಟ್ಯಾಚ್ಮೆಂಟು ಆಯ್ತು ಹೋಗ್ಲಿ ಬಿಡಿ ಚಿನ್ನಿ ನೋಡಿ ಹೋಗ್ಲಿ ಬಿಡು ಬರ್ತಾನೆ ನಮ್ಮ ಪಾಪು ಅಳ್ತಾ ಇದೆ ತುಂಬ ಬರ್ತಾನೆ ಬಿಡು ಇಲ್ಲ ಬರ್ತಡೆಗೆ ಬರ್ತೀನಿ ಅಂತ ಹೇಳಿದ್ ಮಗ ಬಿಡು ಸೊ ಓಕೆ ಎಲ್ಲ ಕೆಲಸ ಮುಗೀತು ನಾನು ಇವಾಗ ಅವನು ಹೊರಡ್ತಿದ್ ಆ್ಯಕ್ಚುಲಿ ರಿಷಿ ಎಲ್ಲ ಕ್ಲೀನ್ ಮಾಡಿಬಿಡ್ತಾನೆ ನನಗೆ ಏನಾದ್ರು ಈ ಥರ ಹುಷಾರಿಲ್ಲ ಅಂತ ಹೇಳಿದ್ರೆ ಅವನೇ ಎಲ್ಲ ಕ್ಲೀನ್ ಮಾಡಿಬಿಡ್ತಾನೆ ಆದರೆ ನಾವೂ ಊರಿಗೆ ಹೊರಡ್ತಿದ್ರಿಂದ ಎಲ್ಲ ಬಟ್ಟೆಯೆಲ್ಲ ಪ್ಯಾಕ್ ಮಾಡ್ಕೊತ ಇದ್ದ ಅದಕ್ಕೋಸ್ಕರ ನಾನೇ ಎಲ್ಲನೂ ಹಾಗೆ ಕ್ಲೀನ್ ಮಾಡ್ಕೊಂಡಿದ್ದ ಅವನಿಗೆ ಇವಾಗ ಆಯಿತು ಕ್ಲೀನ್ ಆಯಿತು ಒಂದ್ಸರಿ ಮಳೆ ಬಂದಿದ್ದರೆ ಮನೆಯೊಳಗಡೆ ಎಲ್ಲ ಗಲೀಜಾಗಿದೆ ಒಂದ್ಸರಿ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಇದು ಮಾಡಿಬಿಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ ಫ್ರೆಶ್ ಅಪ್ ಅಂದರೆ ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ಥರ ಮುಖ ಡಲ್ ಥರ ಆಗಿಬಿಟ್ಟಿದೆ ಮುಖ ಅದಕ್ಕೆ ಅಡುಗೆ ಏನು ಮಾಡೋದು ಅಂತ ಪ್ಲ್ಯಾನ್ ಇಲ್ಲ ಬೆಂಡೆಕಾಯಿ ಮತ್ತು ಬೀಟ್ರೋಟು ಎಲ್ಲ ತಂದಿದ್ದೀನಿ ಬೆಂಡೆಕಾಯಿ ಪಲ್ಯ ಮಾಡೋದ ಇಲ್ಲ ಬೀಟ್ರೋಟ್ ಪಲ್ಯ ಮಾಡೋದ ಅನ್ನೋದು ಗೊತ್ತಿಲ್ಲ ಸೊ ಏನಾಗುತ್ತೆ ಬೇಗ ಅದನ್ನು ನೋಡ್ಕೊಂಡಿದ್ದು ನಾನು ಅದನ್ನು ಅಡುಗೆ ಮಾಡ್ತೀನಿ ನಮ್ಮ ಪಾಪು ಉಳ್ಕೊಂಬಿಟ್ಟಿದೆ ಹತ್ಕೊಂಡು ಸೊ ಆ್ಯಕ್ಚುಲಿ ಅವನು ಸುಮ್ಮನೆ ಇವನು ಆಟ ಆಡ್ಸೋಕ್ಕೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದ ರಕ್ಷಿತು ಆ್ಯಕ್ಚುಲಿ ಅವ್ನು ನಿಜವಾಗ್ಲೂ ಹೋಗ್ತೀನಿ ಅಂತ ಹೇಳಿದ ನನಗೆ ಇವನು ಅಂದ್ಕೊಂಡಿದ್ದಾನೆ ಅವ್ನು ತಮಾಷೆ ನನ್ನನ್ನು ಆಟ ಆಡಿಸ್ತಾ ಇದ್ದಾನೆ ಅಂತ ಅಂದ್ಕೊಂಡ ಆಮೇಲೆ ಸರಿ ಕಣಪ್ಪ ಅಂತ ಹೇಳ್ಬಿಟ್ಟು ಹೋಗಪ್ಪ ಅಂತ ಹೇಳ್ಬಿಟ್ಟು ಕಳಿಸ್ದೆ ನಮ್ಮ ಮಗುಗೆ ಯಾರೂ ಇಲ್ವಂತೆ ಜೊತೆಗೆ ಇನ್ಮೇಲೆ ಸೊ ಅದಕ್ಕೆ ಇನ್ಮೇಲೆ ಬ್ಲಾಗ್ ಮಾಡೋಕ್ಕೆ ಕೊಡ್ತೀನಿ ತುಂಬ ದಿನ ಆಯ್ತಲ್ಲ ಬ್ಲಾಗ್ ಮಾಡೋಕ್ಕೆ ಕೊಟ್ಟು ಅದಕ್ಕೋಸ್ಕರ ಇನ್ಮೇಲೆ ಬ್ಲಾಗ್ ಮಾಡು ಅಂತ ಒಂದು ಸ್ವಲ್ಪ ದಿನ ಬೇಜಾರು ಹೋಗೋವರೆಗೂ ಬ್ಲಾಗ್ ಮಾಡೋಕ್ಕೆ ಕೊಡ್ತೀನಿ ಅವಾಗ ಅವನು ಎಲ್ಲರೂ ಮಾಡಿದ ಕಮೆಂಟ್ಸ್ ಎಲ್ಲ ನೋಡ್ತಾ ಇರ್ತಾನೆ ರಿಪ್ಲೈ ಕೊಡ್ತಾ ಇರ್ತಾನಲ್ಲ ಸೊ ಅವ್ನು ಬೇಜಾರೆಲ್ಲ ಹೋಗ್ಬಿಡತ್ತೆ ನನಗೂ ಅಷ್ಟೇ ನಿಜವಾಗ್ಲೂ ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ ತುಂಬ ಸುಸ್ತಾಗ್ತಾ ಇದೆ ಆದ್ರೂ ಏನಂದರೆ ಎಲ್ಲರೂ ಕಮೆಂಟ್ ಮಾಡ್ತಾ ಇರ್ತೀರಾ ಅಲ್ವಾ ಸೊ ಅದನ್ನ ನೋಡೋಕ್ಕೆ ಒಂದು ಖುಷಿ ನಾನೇನು ಮಾಡ್ತೀನಿ ಮಲಗಿದ್ರು ಕೂಡ ಸುಸ್ತಾಗಿ ಮಲಗಿದ್ರೂ ಕೂಡ ಕಮೆಂಟ್ಸ್ನೆಲ್ಲ ನೋಡ್ತಾ ಇರ್ತೀನಿ ಎಲ್ಲರೂ ಕಮೆಂಟ್ಸ್ ಮಾಡೋದು ನೋಡಿ ಮತ್ತು ಎಲ್ಲರೂ ಫೋನ್ ಮಾಡೋದು ಮಾತಾಡೋದು ಅದೆಲ್ಲ ಒಂಥರ ಖುಷಿ ನನಗೆ ಏನೇ ಹುಷಾರಿಲ್ಲ ಅಂದರೂ ಎಲ್ಲ ಮರೆಸ್ಬಿಡುತ್ತೆ ಅದು ನಾನು ಅದಕ್ಕೋಸ್ಕರ ನನಗೇನೇ ನೋವಿದ್ರು ಕೂಡ ನಾನು ವ್ಲಾಗ್ ಮಾಡ್ತಾನೆ ಇರ್ತೀನಿ ಇವತ್ತು ಅಷ್ಟೇ ಆಗ್ತಾ ಇರಲಿಲ್ಲ ಸೊ ಇಲ್ಲ ವ್ಲಾಗ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ಸ್ವಲ್ಪ ನೋವು ಏನೇ ಇದ್ದರೂ ಮನಸ್ಸಿನ ನೋವಿದೆಯಲ್ಲ ಅದೆಲ್ಲ ಮರೆಸ್ಬಿಡುತ್ತೆ ನನಗೆ ಹಾಗೆ ಅದಕ್ಕೂ ರಕ್ಷಿತಿಗೂ ಕೂಡ ಇನ್ಮೇಲೆ ವ್ಲಾಗ್ ಮಾಡೋಕ್ಕೆ ಕೊಡ್ತೀನಿ ಅವನು ಕೂಡ ಇನ್ಮೇಲೆ ವ್ಲಾಗ್ ಮಾಡಲಿ ಆದರೆ ಅವನ ಚಾನಲ್ಗೆ ಹಾಕ್ತಾನೆ ಅದನ್ನು ವ್ಲಾಗ್ಸ್ನ ಸೊ ಆಯಿತಾ ಓಕೆನಾ ಹ್ಯಾಪಿ ಚಿನ್ನಮ್ಮ ಹ್ಯಾಪಿ ಹ್ಯಾಪಿ ಇಲ್ಲ ಏಕೆ ವ್ಲಾಗ್ಸ್ ಮಾಡಿ ಹ್ಯಾಪಿ ಅಲ್ವಾ ವ್ಲಾಗ್ಸ್ ಮಾಡಿದ್ರೆ ಹ್ಯಾಪಿ ಅಲ್ಲ ನೀನು ವ್ಲಾಗ್ಸ್ ಮಾಡು ಮಗನೇ ವ್ಲಾಗ್ಸ್ ಮಾಡೋಕೆ ಕೊಡ್ತೀನಿ ಅಂತ ಸೊ ಓಕೆ ಫ್ರೆಂಡ್ಸ್ ನಾನು ಮತ್ತೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟಂದ್ರೆ ಆ ಮುಖ ಎಲ್ಲ ತೊಳ್ಕೊಂಡು ಆಮೇಲೆ ಮತ್ತೆ ಸಿಗ್ತೀನಿ ನಾನು ನಿಮಗೆ ಕರೆಂಟ್ ಇಲ್ಲ ಆರು ಕಾಲು ಕತ್ಲೆ ಆಗ್ತಾ ಇದೆ ಕರೆಂಟ್ ಇಲ್ಲ ಬೇಜಾರಾಗ್ತಿದೆ ಒಂಥರ ನನ್ನ ತಮ್ಮ ಇಲ್ಲದೆ ಇರೋದಕ್ಕೆ ಬೇಜಾರಾಗ್ತಾ ಇದೆ ಆ್ಯಕ್ಚುಲಿ ರಿಷಿನೇ ಟೀ ಮಾಡಿಟ್ಟು ಕುಡಿದ್ಬಿಟ್ಟು
ಬ್ರೆಡ್ ರಸ್ಕ್ ಅನ್ನು ತಿನ್ಬಿಟ್ಟು ಹೋಗಿದ್ದಾನೆ. ಇವಾಗ ರಕ್ಷಿತ್ ಅವನಿಗೆ ಮಾಡ್ಕೊಳ್ತಾ ಇದ್ದಾನೆ. ಸೊ ನಾನಿವಾಗ ಒಂದು ಸ್ವಲ್ಪ ಟೀ ಕುಡಿದು ಬಿಡ್ತೀನಿ ಫ್ರೆಂಡ್ಸ್. ಇವಾಗ ಬೆಂಡೆಕಾಯಿ ಹುಳಿ ಥರ ಮಾಡೋಣ ಅಂದ್ಬಿಟ್ಟು ಬೆಂಡೆಕಾಯಿ ಒಂದಷ್ಟು ಬೆಂಡೆಕಾಯಿನ ಹೆಚ್ಚಿ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಡ್ತೀನಿ. ಮತ್ತು ಇಲ್ಲಿ ಮಸಾಲೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆ ಏನಂದರೆ ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ, ಸ್ವಲ್ಪ ಖಾರದ ಪುಡಿ, ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಬಿಟ್ಟು ಫುಲ್ಲು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಇವಾಗ ಇದು ಬೆಂಡೆಕಾಯಿನ ಹುರ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಅವರೆಕಾಯಿ ಇತ್ತು, ಅದಕ್ಕೆ ಅದನ್ನ ನೆನೆ ಹಾಕ್ಕೊಳ್ಳೋಣ. ಕಾಳು ಬಿಡಿಸ್ಬಿಟ್ಟು ಬಂದ್ಬಿಟ್ಟು ಇದ್ಕೋರೆಕಾಳು ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಸೊ ಇದ್ಕೋರೆಕಾಳು ಉಪ್ಪಿಟ್ಟು ಮಾಡೋಣ, ತರಕಾರಿ ಹಾಕ್ಬೋದು ಅಂದ್ಬಿಟ್ಟು. ನಾನು ಹಾಗೆ ಅವರೆಕಾಯಿನ ಹಾಗೆ ಇಟ್ಬಿಟ್ಟಿದೆ ಫ್ರಿಡ್ಜಲ್ಲಿ. ಕಾಳೆಲ್ಲ ಸ್ವಲ್ಪ ಕಪ್ಪುಗಾಗ್ಬಿಟ್ಟಿದೆ, ಕಾಳೆಲ್ಲ ಕಾಯಿ ಎಲ್ಲ ಕಪ್ಪುಗಾಗ್ಬಿಟ್ಟಿದೆ. ಸೊ ಕಾಳೆಲ್ಲ ಒಳಗಡೆ ಚೆನ್ನಾಗಿದ್ದಾವೆ, ಕಾಳೆಲ್ಲ ಚೆನ್ನಾಗಿದೆ, ಕಾಯಿ ಮಾತ್ರ ಮೇಲ್ಗಡೆ ಕಪ್ಪುಗಾಗಿದೆ. ಇವಾಗ ಬೆಂಡೆಕಾಯಿ ಎಲ್ಲ ಮಿಕ್ಸ್ ಮಾಡಿ ಫುಲ್ ಎಲ್ಲ ಈರುಳ್ಳಿ ಒಗ್ಗರಣೆ ಹಾಕಿ ಮತ್ತೆ ಫಸ್ಟ್ ಮಸಾಲೆ ರುಬ್ಬಿರೋದನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಹುಣಸೆ ರಸ ಹಾಕ್ಬಿಟ್ಟು ಆಮೇಲೆ ನೀರು ಮಿಕ್ಸ್ ಮಾಡಿ ಇವಾಗ ಮಾಮೂಲಿ ಜೀರಿಗೆ ಸಾಸಿವೆ ಎಲ್ಲ ಒಗ್ಗರಣೆ ಕೊಟ್ಟು ಇವಾಗ ಬೆಂಡೆಕಾಯಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯಲಿಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಇದೆಲ್ಲ ಮಿಕ್ಸ್ ಮಾಡಿ ಸೊ ಬೇಯಲಿಕ್ಕೆ ಬಿಟ್ಟಿದ್ದೀನಿ ಇವಾಗ. ಮತ್ತು ನಾನು ಸ್ವಲ್ಪ ಅವರೆಕಾಯಿ ಇದೆಲ್ಲ ಇದೆ, ಸ್ವಲ್ಪ ಅದೆಲ್ಲ ಕಸ ಎಲ್ಲ ತೆಗೆದು ತುಂಬಿಟ್ಟು ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಆ ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ, ಸಣ್ಣವರಿನ ಮಾಡಿಬಿಟ್ಟು ಅನ್ನಕ್ಕಿಟ್ಟಿದ್ದೀನಿ. ಸಾಕು ಎಲ್ಲ ಋಷಿ ಇಲ್ದರಿಗೆ ಸ್ವಲ್ಪ ಬೇಜಾರಾಗ್ತದೆ ಒಂಥರ. ಮನೆಯಲ್ಲಿ ಎಲ್ಲ ಮನೆಯಲ್ಲಿ ತುಂಬ ಎಲ್ಲರೂ ಇದ್ದು ಒಬ್ಬರಾರು ಕಮ್ಮಿ ಆಯಿತು ಅಂತಂದರೆ ಏನೋ ಒಂಥರ ಬೇಜಾರು ಫುಲ್ಲು. ಸೊ ಯಾಕೋ ಬೇಜಾರಾಗ್ತಿದೆ. ರಕ್ಷಿತ್ ಅಂತೂ ಅವ್ನ ಪಾಡಿಗೆ ಒಂದು ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದಾನೆ ಬೇಜಾರು ಮಾಡಿಕೊಂಡು. ನಾನೀಗ ಒಂಚೂರು ಸಾಂಬಾರು ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಬೇಗ
फ्रेंड्स फाइनली रेडिया बेंडेकाई हुली ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕ್ತಿವಲ್ಲ ಅದಕ್ಕೋಸ್ಕರ ಬೆಂಡೆಕಾಯಿ ಹುಳಿ ಅಂತ ಹೇಳೋದು ಸೊ ಫೈನಲಿ ಈ ರೀತಿ ಮಾಡಿದ್ದೀನಿ ಗಾರ್ನಿಶಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ನಾನು ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಅಂತ ಹಾಕಿಲ್ಲ ಬಿಸಿ ಸಾಂಬಾರಲ್ವಾ ಹಬೆ ಬರ್ತಿದೆ ಅದರದ್ದು ಸೊ ಹೀಗಿದೆ ಫೈನಲಿ ತುಂಬ ಈಸಿ ಹುಣಸೆ ರಸ ಹಾಕೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ಬಿಸಿ ಬಿಸಿ ಅನ್ನಕ್ಕೆ ಆಕ್ಚುಲಿ ನಾನು ರಕ್ಷಿತ್ ಫೇವ್ರೇಟ್ ಬೆಂಡೆಕಾಯಿ ರೆಡಿ ಆಗ್ತಿದ್ದಂಗೆ ಅಮ್ಮ ಬೇಗ ಊಟ ಕುಡಿ ಊಟ ಕುಡಿ ಅಂತ ಕೇಳ್ತಾ ಇದ್ದಾನೆ ಫೈನಲಿ ಬಿಸಿ ಸಾಂಬಾರ್ ಬಿಸಿ ರೈಸ್ ಓಕೆ ಫ್ರೆಂಡ್ಸ್ ರಕ್ಷಿತ್ಗೆ ಊಟ ಕೊಡ್ತೀನಿ ನಾನು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ ಸೊ ಒಂದು ಸ್ವಲ್ಪ ಶಾರ್ಟ್ ವಿಡಿಯೋನೇ ಅಂತ ಹೇಳ್ಬೋದು ನನಗೆ ಹೆಲ್ತಿಗೆ ಇರೋದ್ರಿಂದ ಬೇಗ ನಾನು ಹುಷಾರಾಗಿ ಒಳ್ಳೆ ಒಳ್ಳೆ ವ್ಲಾಗ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಮತ್ತು ಒಳ್ಳೆ ಒಳ್ಳೆ ರೆಸಿಪೀಸ್ನ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ರಕ್ಷಿತ್ಗೆ ಊಟ ಕೊಡ್ತೀನಿ ಹಸ್ಬೆಂಡ್ ಮಲ್ಕೊಂಡಿದ್ದಾರೆ ಅವ್ರಿಗೆ ಕರೆದ್ಬಿಟ್ಟು ಅವ್ರಿಗೂ ಊಟ ಕೊಡಬೇಕು ಓಕೆ ಫ್ರೆಂಡ್ಸ್ ಬಾಯ್ ತಗೊಂಬನ್ನಿ ರಕ್ಷಿ ರಿಷಿನ ತುಂಬ ಮಿಸ್ ಮಾಡ್ಕೊತಾ ಇದ್ದಾನೆ ಹೇಳ್ತಾ ಇದ್ದಾನೆ ಅಮ್ಮ ರಿಷಿ ಇಲ್ದಿರೋಕ್ಕೆ ನನಗೆ ಒಂಥರ ಬೇಜಾರಾಗ್ತಾ ಇದೆ ಅಮ್ಮ ತುಂಬ ಅಂತ ಹೇಳ್ತಾ ಇದ್ದ ಸೊ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ರಿಷಿನ ಓಕೆ ಫ್ರೆಂಡ್ಸ್ ಬಾಯ್.